जगत के शांति बोधसुंत यारिगू तोंदरे कोडदे इरुंतारे जैन मुनि स्वतः देवर ಅವರ ಹತ್ಯೆ ಅತ್ಯಂತ ಭರ್ಭರವಾಗಿದೆ. ಯಾರಿಗೂ ಹಿಂಸೆ ಕೊಡದೇ ಇರುವಂತಹ ಅವರು ದೈಹಿಕವಾಗಿ ಹಿಂಸೆ ಕೊಡಲಾಗಿತ್ತು. ಅತ್ಯಂತ ನೋವಿನಿಸಿತು. ಆ ಹತ್ಯೆಯನ್ನು ಖಂಡಿಸ್ತೇನೆ ನಾನು. ಎಲ್ಲದಕ್ಕಿಂತ ಹೆಚ್ಚಾಗಿ ಇತ್ತೀಚಿನ ದಿನದಲ್ಲಿ ರಾಜ್ಯದಲ್ಲಿ ಶಾಂತಿ ಸುವ್ಯವಸ್ಥೆ ಹದಗೆಟ್ಟಿದೆ. ಕೊಲೆ ಸುಲಿಗೆಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಹೊಸ ಸರ್ಕಾರ ಬಂದ ಮೇಲೆ ಈ ರೀತಿಯ ಜನಗಳಿಗೆ ಒಂದು ಧೈರ್ಯ ಬಂದಿತ್ತು. ಖಂಡನೀಯ ಇದೆ. ಈ ರೀತಿಯ ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡೋದರಲ್ಲಿ ಇನ್ನಷ್ಟು ಬಿಗಿ ಧೋರಣೆಯನ್ನು ತೋರಿಸಿ ಈ ರೀತಿಯ ಹತ್ಯೆಯನ್ನು ನಿಲ್ಲಿಸಬೇಕು ಅಂತೇಳಿ ನಮ್ಮ ಸರ್ಕಾರವನ್ನು ಒತ್ತಾಯಿಸ್ತೇವೆ. 7ನೇ ತಾರೀಕು ರಾಜ್ಯದ ಬಜೆಟ್ ಅನ್ನು ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ಅದು ಬಜೆಟ್ ಪುಸ್ತಕ ಅನ್ನೋದಕ್ಕಿಂತ ಬಿಜೆಪಿಯ ಕೇಂದ್ರ ಮತ್ತು ರಾಜ್ಯ ಸರ್ಕಾರವನ್ನು ಹಿಂದಿನ ಸರ್ಕಾರವನ್ನು ದೂಷಣೆ ಮಾಡುವಂಥ ಟೀಕೆ ಮಾಡುವಂಥ ಪುಸ್ತಕ. 14ನೇ ಬಾರಿಗೆ ಬಜೆಟನ್ನು ಮಂಡನೆ ಮಾಡುವಂಥ ಸಿದ್ದರಾಮಯ್ಯನವರ ಅನುಭವ ಇದೆ. ಆ ಬಜೆಟ್ ಭಾಷಣವನ್ನು ತನ್ನ ರಾಜಕೀಯ ತೀಟೆಗೋಸ್ಕರ ದುರುಪಯೋಗ ಮಾಡಿದೆ. ಇದು ಕೂಡ ಒಂದು ಇತಿಹಾಸದಲ್ಲಿ ಸೇರಿರುವುದಂತ ಈ ರೀತಿ ಯಾವಾಗಲೂ ಕೂಡ ಬಜೆಟ್ ಪುಸ್ತಕದಲ್ಲಿ ಹಿಂದಿನ ಸರ್ಕಾರವನ್ನು ಟೀಕೆ ಮಾಡಿ ಬರೆದಿದ್ದಂಥದ್ದು ಇರಲಿಲ್ಲ. ಸುಮಾರು 7-8 ಬಾರಿ ಟೀಕೆ ಮಾಡ್ತಾರೆ. ಮತ್ತು ತನ್ನ ಗ್ಯಾರಂಟಿಗಳನ್ನು ಕೊಡಲಿಕ್ಕೆ ಬನ್ನಿ 10 ಕೆಜಿ ಅಕ್ಕಿಯನ್ನು ಕೊಡ್ತೀನಿ ಅಂತ ಹೇಳಿ ಆಶ್ವಾಸನೆ ಕೊಟ್ಟಂತವರು ಅನಗತ್ಯವಾಗಿ ಕೇಂದ್ರದ ಕಡೆ ಬೆರಳು ತೋರಿಸುವಂತ ಕೆಲಸ ಮಾಡಿ ಅನ್ನಭಾಗ್ಯ ನಂದೇ ಅಂತೇಳಿ ಹೇಳಿ ಎದೆ ಎದೆ ಬಳ್ಕೊಂಡು ಸಾರ್ತಾ ಇದ್ದಂಥ ಸಿದ್ದರಾಮಯ್ಯನವರು ಈಗ ಅನ್ನಭಾಗ್ಯ ಯಾರದು ಅಂತೇಳಿ ಜನ ಗೊತ್ತಾಗಿದೆ. ಕೇಂದ್ರ ಸರ್ಕಾರ ಈಗಾಗಲೇ ಕೋವಿಡ್ ಸಂದರ್ಭದಲ್ಲಿ 2 ವರ್ಷ 10 ಕೆಜಿ ಅಕ್ಕಿ ಕೊಟ್ಟಿದೆ. ಕೋವಿಡ್ ನಂತರ ಕೆಲಸ ಕಾರ್ಯಗಳು ಉದ್ಯೋಗ ವ್ಯವಹಾರಗಳು ಸುಗಮ ಆಗಿದ್ದರಿಂದ 5 ಕೆಜಿ ಗಳಿಸಿದೆ. 80 ಕೋಟಿ ಜನರಿಗೆ ಈ ದೇಶದಲ್ಲಿ 5 ಕೆಜಿ ಅಂತ ಪ್ರತಿ ತಿಂಗಳು ಕೊಡ್ತಾ ಇದೆ. ಆದರೆ 10 ಕೆಜಿ ಕೊಡ್ತೀನಿ ಅಂತ ಹೇಳಿದಂತೆ ಇವರು ಮೊದಲು ಹೇಳಿದ್ರು ನಾವು ಹೇಳಿದ್ರು ಅಕ್ಕಿ ಸಿಗದೆ ದುಡ್ಡು ಕೊಡಿ ಅಂತ ಅವರು ಹೇಳಿದ್ರು. ದುಡ್ಡೇನು ತಿನ್ಲಿಕ್ಕಾಗ್ತದ? ನಾನು ಅನ್ನವನ್ನೇ ಕೊಡ್ತೀನಿ ಅಂತ ಹೇಳಿ ಈಗ ಪುನಃ ಹಣ ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ. ಈಗ ಇವರು ಕೊಡೋ ಹಣನ ತಿನ್ನಕ್ಕಾಗ್ತದ? ಮತ್ತು 170 ರೂಪಾಯಿಯನ್ನ ಕೊಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ ಅಕ್ಕಿ ಧಾರಣೆ ಏನಿದೆ? ಮಾರ್ಕೆಟ್ನಲ್ಲಿರುವ 1 ಕೆಜಿ ಅಕ್ಕಿಯ ಬೆಲೆಯನ್ನು ಕೊಡಬೇಕು. 170 ರೂಪಾಯಿ ಕೊಟ್ಟರೆ ಯಾವ ಲೆಕ್ಕ? ಈಗ 2.5 ಕೆಜಿನೂ ಬರಲ್ಲ. 170 ರೂಪಾಯಿ
ಇವ್ರು 10 ಕೆಜಿ ಕೊಡ್ತೀನಿ ಅಂದ್ಬಿಟ್ಟು ಈಗ 2.5 ಕೆಜಿ ಕೊಡ್ತಾ ಇದ್ದಾರೆ. ಮಾರ್ಕೆಟ್ನಲ್ಲಿ 60 ರೂಪಾಯಿ ಇದೆಯಾ ಈಗ? 50 ರೂಪಾಯಿ ಅಂದರೆ 3 ಕೆಜಿ ಹಾಕಿದ್ದಾರೆ. ಒಳ್ಳೆ ಅಕ್ಕಿ ಆದರೆ ಇನ್ನೂ ಜಾಸ್ತಿ ಇದೆ. ಹೀಗೆ ಕೇಂದ್ರದಲ್ಲಿ ಅಕ್ಕಿ ಇದ್ದರೂ ಕೊಡೋದಿಲ್ಲ, ಬಡವರು ಇರುವಂತಿರಬೇಕು, ಹೀಗೆ ಏನೇನೋ ಬಾಯಿ ಬಂದಂಗೆ ಹೇಳ್ತಾ ಇದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಅಕ್ಕಿ ಇದೆ, ಬಫರ್ ಸ್ಟಾಕ್ ಇಟ್ಟುಕೊಂಡು 5 ವರ್ಷಗಳಿಗಾಗುವಷ್ಟು ದಾಸ್ತಾನನ್ನು ಆಹಾರ ಧಾನ್ಯವನ್ನು ನೀಡಿ ದೇಶದಲ್ಲಿ ಹೊಂದಿರಬೇಕು ಸರ್ಕಾರ. ಹಾಗಿದ್ದಾಗ ಮಾತ್ರ ಸರ್ಕಾರ ಇಡೀ ದೇಶ ಗಟ್ಟಿಯಾಗಿದೆ ಅಂತ ಅರ್ಥ. ಯುದ್ಧ ಕಾಲದಲ್ಲಿ ಕೋವಿಡ್ನಂಥ ಕಾಯಿಲೆ ಬರ್ತದೆ, ಇದಕ್ಕಿದ್ದಾಗೆ ಬೆಳೆ ಬೆಳೆಯೋಕ್ಕಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ, ಅಂಥ ಸಂದರ್ಭದಲ್ಲಿ ಇಡೀ ದೇಶದ ಜನರನ್ನು ಸಾಕಬೇಕು, ಅನ್ನ ಕೊಡೋಕ್ಕಾಗಿ ಉಪವಾಸ ಸಾಯಿಸ್ಲಿಕ್ಕಾಗುತ್ತಿಲ್ಲ. ಅತಿವೃಷ್ಟಿ ಆದಾಗ, ಅನಾವೃಷ್ಟಿ ಆದಾಗ, ಈ ವರ್ಷ ಅಂತ ಕೆಲ ಕಡೆ ಮಳೆಯೇ ಇಲ್ಲ, ಬೆಳೆಗಳಾಗೋದಿಲ್ಲ, ಅಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಜನರ ನೆರವಿಗೆ ಇರಬೇಕು.